ಕಡೆ ಗಮನ ಕೊಡೋಣ. ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರೆ ಮೂರು ಕರ್ಚೀಫ್ ಒದ್ದೆ ಆಗುತ್ತೆ ಅಂತ ಮಾತನ್ನ ಕೇಳಲಾಗಿದೆ. ಸಿಎಂ ಎಚ್ ಡಿ ಕೆ ಕಣ್ಣೀರಿನ ಬಗ್ಗೆ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ವ್ಯಂಗ್ಯ ಮಾಡಿದ್ದಾರೆ. ಕುಮಾರಸ್ವಾಮಿ ಕಣ್ಣೀರು ಹಾಕೋದಕ್ಕೂ ಇತಿಮಿತಿ ಇದೆ, ಹೋದ ಕಡೆಯೆಲ್ಲ ಕಣ್ಣೀರು ಹಾಕ್ತಾರೆ, ಮೂರು ಕರ್ಚೀಫ್ ಒದ್ದೆ ಆಗುವವರೆಗೂ ಕೂಡ ಯಾರಾದರೂ ಅಳ್ತಾರೇನ್ರಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಸೊ ಇಲ್ಲಿ ಕರ್ಚೀಫ್ನಲ್ಲಿ ಕಣ್ಣೀರು ಬರೆಸೋ ವಸ್ತು ಏನಾದರೂ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಮೂರು ಕರ್ಚೀಫ್ ಒದ್ದೆ ಹಾಗೆ ಒದ್ದೆ ಆಗೋ ಹಾಗೆ ಯಾರಾದರೂ ಅಳ್ತಾರ ಸೊ ಅಂತ ಅವ್ರಿಗೆ ಅವರ ಅಳುವಿಗೆ ಟಾಂಗನ್ನು ಕೊಟ್ಟಿದ್ದಾರೆ. ಸಿ ಎಂ ಕಣ್ಣೀರಿನ ಬಗ್ಗೆ ಡಿ ವಿ ಎಸ್ ವ್ಯಂಗ್ಯ ಮಾಡಿದ್ದಾರೆ. ಸದಾ ನಗುವಂತಹ ಸ್ಮೈಲ್ ಮಾಜಿ ಸಿ ಎಂ ಆಗಿದ್ದಂತಹ ಡಿ ವಿ ಸದಾನಂದ ಗೌಡರು ಈಗ ಹಾಲಿ ಸಿ ಎಂ ಕುಮಾರಸ್ವಾಮಿ ಅವರ ಕಣ್ಣೀರಿನ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನವರು ಯಾವಾಗ ತಪ್ಪಿಕೊಳ್ತಾರೋ ಯಾವಾಗ ಕಿದ್ದಾಡ್ತಾರೋ ಗೊತ್ತಿಲ್ಲ. ಸೊ ಅದ್ರ ಮಧ್ಯೆ ಕುಮಾರಸ್ವಾಮಿ ಅವರು ಅಳ್ತಾನೇ ಇರ್ತಾರೆ, ಯಾರು ಆಟಕ್ಕುಂಟು ಲೆಕ್ಕಕ್ಕಿಲ್ಲದವರಾಗಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ. ಸೊ ಕುಮಾರಸ್ವಾಮಿ ಅವರಿಗೆ ಅಭಿವೃದ್ಧಿನಲ್ಲಿ ಆಸಕ್ತಿ ಇಲ್ಲ, ಯಾವುದೇ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರ ಬೀಳಬಹುದು ಅಂತ ಸದಾನಂದ ಗೌಡ ಹೇಳಿದ್ದಾರೆ. ಆಗ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಮತ್ತೆ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಹೀಗಂತ ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡ ಕೇಂದ್ರ ಸಚಿವ ಈ ಮಾತನ್ನು ಹೇಳಿದ್ದಾರೆ. ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರೆ ಮೂರು ಕರ್ಚೀಫು ಒದ್ದೆ ಆಗುತ್ತೆ. ಸಿ ಎಂ ಕಣ್ಣೀರಿನ ಬಗ್ಗೆ ಡೌಟ್ ಇದೆ. ಸೊ ಏನು ಕಣ್ಣೀರು ಬರೋ ಹಾಗೆ ಕರ್ಚೀಫ್ನಲ್ಲಿ ಏನು ಹಾಕ್ಕೊಂಡಿರ್ತಾರೋ ಗೊತ್ತಿಲ್ಲ. ಸೊ ಕಣ್ಣೀರು ಹಾಕೋದಕ್ಕೂ ಇತಿಮಿತಿ ಇರುತ್ತೆ, ಯಾರಾದರೂ ಮೂರು ಕರ್ಚೀಫು ಒದ್ದೆ ಆಗೋ ಹಾಗೆ ಅಳ್ತಾರೇನ್ರಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಒಂದು ಕಣ್ಣೀರು ಹಾಕುವುದಕ್ಕೂ ಒಂದು ಇತಿಮಿತಿ ಇದೆ. ಎರಡು ಮೂರು ಕರ್ಚೀಫು ಒದ್ದೆ ಆಗುವಷ್ಟು ರೀತಿಯ ಕಣ್ಣೀರು ಒಬ್ಬ ಮುಖ್ಯಮಂತ್ರಿ ಆದವ ಹಾಕ್ಬಾರ್ದು. ಆ ಕರ್ಚೀಫ್ನಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಅಳು ಬರದಿದ್ರು ಅಳು ಬರಲಿಕ್ಕೆ ಬೇಕಾದಂತ ವಸ್ತುಗಳೇನಾದ್ರೂ ಕರ್ಚೀಫಲ್ಲಿ ಇತ್ತ ನನಗೆ ಗೊತ್ತಿಲ್ಲ. ಅಲ್ಲ, ಜಮೀರ್ ಅವರ ಆಪ್ತ ದೋಸ್ತಿ ಆದ ಕಾರಣ ಅವರಿಗೆ ನಮಗಿಂತ ಜಾಸ್ತಿ ಗೊತ್ತಿರಬಹುದು ಸಂಗತಿಗಳು. ಒಂದು ಕಣ್ಣೀರು ಹಾಕುವುದಕ್ಕೂ ಒಂದು ಇತಿಮಿತಿ ಇದೆ. ಎರಡು ಮೂರು ಕರ್ಚೀಫು ಒದ್ದೆ ಆಗುವಷ್ಟು ರೀತಿಯ ಕಣ್ಣೀರು ಒಬ್ಬ ಮುಖ್ಯಮಂತ್ರಿ ಆದವ ಹಾಕ್ಬಾರ್ದು. ಆ ಕರ್ಚೀಫ್ನಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಅಳು ಬರದಿದ್ರು ಅಳು ಬರಲಿಕ್ಕೆ ಬೇಕಾದಂತ ವಸ್ತುಗಳೇನಾದ್ರೂ ಕರ್ಚೀಫಲ್ಲಿ ಇತ್ತ ನನಗೆ ಗೊತ್ತಿಲ್ಲ. ಅಲ್ಲ, ಜಮೀರ್ ಅವರ ಆಪ್ತ ದೋಸ್ತಿ ಆದ ಕಾರಣ ಅವರಿಗೆ ನಮಗಿಂತ ಜಾಸ್ತಿ ಗೊತ್ತಿರಬಹುದು ಸಂಗತಿಗಳು. ಒಂದು ಕಣ್ಣೀರು ಹಾಕುವುದಕ್ಕೂ ಒಂದು ಇತಿಮಿತಿ ಇದೆ. ಎರಡು ಮೂರು ಕರ್ಚೀಫು ಒದ್ದೆ ಆಗುವಷ್ಟು ರೀತಿಯ ಕಣ್ಣೀರು ಒಬ್ಬ ಮುಖ್ಯಮಂತ್ರಿ ಆದವ ಹಾಕ್ಬಾರ್ದು. ಆ ಕರ್ಚೀಫ್ನಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಅಳು ಬರದಿದ್ರು ಅಳು ಬರಲಿಕ್ಕೆ ಬೇಕಾದಂತ ವಸ್ತುಗಳೇನಾದ್ರೂ ಕರ್ಚೀಫಲ್ಲಿ ಇತ್ತ ನನಗೆ ಗೊತ್ತಿಲ್ಲ. ಅಲ್ಲ, ಜಮೀರ್ ಅವರ ಆಪ್ತ ದೋಸ್ತಿ ಆದ ಕಾರಣ ಅವರಿಗೆ ನಮಗಿಂತ ಜಾಸ್ತಿ ಗೊತ್ತಿರಬಹುದು ಸಂಗತಿ. ಎಸ್, ಇದು ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಮಾತನಾಡಿರುವಂಥದ್ದು. ಬಿಜೆಪಿಯ ಸಮಾರಂಭವೊಂದರಲ್ಲಿ ಸಭೆಯೊಂದರಲ್ಲಿ ಮಾತನಾಡ್ತಾ ಕುಮಾರಸ್ವಾಮಿ ಅವರ ಕಣ್ಣೀರಿನ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ. ಮೂರು ಕರ್ಚೀಫ್ ಒದ್ದೆ ಆಗೋವರೆಗೂ ಯಾರಾದರೂ ಅಳ್ತಾರಾ ಅನ್ನುವಂಥ ಪ್ರಶ್ನೆ. ಸೊ ಅವರಿಗೆ ಜಮೀರ್ ಅಹಮದ್ ಖಾನ್ ಒಂದು ಮಾತನ್ನು ಹೇಳಿದರು. ಸೊ ಅದನ್ನು ಇಲ್ಲಿ ಸ್ಮರಿಸ್ಕೊಳ್ತಾ ಇರಬಹುದೇನೋ, ಅದು ತುಂಬ ಆಪ್ತರಾಗಿದ್ದರು ಅವ್ರಿಗೆ ಗೊತ್ತಿದೆಯೇನೋ, ಬಟ್ ನನಗೆ ಗೊತ್ತಿಲ್ಲ. ಕರ್ಚೀಫ್ನಲ್ಲಿ ಅಳುದೇ ಅಳು ಬರದೇ ಇದ್ದರೂ ಕೂಡ ಅಳು ಬರೋದಕ್ಕೇನಾದರೂ ವಸ್ತುವನ್ನು ಇಟ್ಕೊಂಡಿರ್ತಾರೇನೋ ಗೊತ್ತಿಲ್ಲ ಅನ್ನುವಂಥ ವ್ಯಂಗ್ಯವನ್ನು ಇಲ್ಲಿ ಮಾಡಿದ್ದಾರೆ. ಕಾಂಗ್ರೆಸ್ ಜೆ ಡಿ ಎಸ್ನವರು ಯಾವಾಗ ತಬ್ಬಿಕೊಳ್ತಾರೋ, ಯಾವಾಗ ಕಿತ್ತಾಡ್ತಾರೋ, ಯಾವಾಗ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೋ ಗೊತ್ತಿಲ್ಲ. ಆದರೆ ಈ ರೀತಿ ಏನಾದರೂ ಆದರೆ ಮುಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, ಆಡಳಿತ ಸುಗಮವಾಗಿ ನಡೆಯುತ್ತೆ ಅಂತ ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಕಿರಣ, ಯಾರು ಆಟಕ್ಕುಂಟು ಲೆಕ್ಕಕ್ಕಿಲ್ಲದವರಿಂದ ರಾಜ್ಯ ಸರ್ಕಾರ ನಡೀತಾ ಇದೆ, ಹಾಗೆಯೇ ಹಾಲಿ ಸಿ ಎಂ ಅವರ ಅಳುವಿನ ಬಗ್ಗೆ ಕೂಡ ವ್ಯಂಗ್ಯ ಮಾಡಿದ್ದಾರೆ ಮಾಜಿ ಸಿ ಎಂ. ಯಾವ ಸಭೆಯಲ್ಲಿ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ. ಗುರುಪ್ರಸಾದ್, ಏನು ಇವತ್ತು ಕಾರ್ಯಕಾರಿಣಿ ಸಭೆಯಲ್ಲಿ ಮತ್ತೆ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿರುವಂತಹ ಒಂದು ವಿಷಯ ಪ್ರಸ್ತಾಪ ಆಗಿರುವಂತದ್ದು? ಅಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯದ ಜನತೆ ಕುರಿತಾಗಿ ಒಂದು ಕಣ್ಣೀರನ್ನ ಹಾಕಿದಾಗಿಂದಲೂ ಸಹ ಒಂದು ಚರ್ಚೆಗೆ ತೀವ್ರವಾಗಿ ಗ್ರಾಸವಾಗಿದೆ. ಇದೇ ಒಂದು ವಿಷಯವನ್ನ ಏನು ಕಾರ್ಯಕಾರಿಣಿ ಸಭೆಯಲ್ಲೂ ಸಹ ಮಾತನಾಡಲಾಗುತ್ತೆ. ಕುಮಾರಸ್ವಾಮಿ ಅವರು ಯಾಕೆ ಅಳ್ತಾರೆ ಅಂತ, ಅಷ್ಟೊಂದು ಅಳು ಬರುತ್ತಾ ಕುಮಾರಸ್ವಾಮಿ ಅವರಿಗೆ, ಕರ್ಚಿಪ್ಪಲ್ಲಿ ಏನಾದರೂ ಅಳು ಬರುವಂತದ್ದೇನಾದರೂ ಹಚ್ಚಿಕೊಂಡಿದ್ದಾರಾ ಅನ್ನುವಂತಹ ವ್ಯಂಗ್ಯವನ್ನ ಕೇಂದ್ರ ಸಚಿವ ಸದಾನಂದ ಗೌಡ ಅವರು ಮಾಡ್ತಾರೆ. ಹೀಗೆ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಸರ್ಕಾರದ ಟೀಕೆಯನ್ನ ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ರು, ಈಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಸರ್ಕಾರ ಬಂದು ಒಂದು ಅಧಿಕಾರವನ್ನ ನಡೆಸ್ತಾ ಇದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾರೆ. ಜೊತೆಗೆ ಏನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ, ಅಲ್ಲಿ ಅಂದ್ರೆ ಮೈತ್ರಿ ಸರ್ಕಾರದ ಏನು ಆಟ ಬಯಲಾಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೈತ್ರಿ ಸರ್ಕಾರ ಏನಾದರೂ ಜಾರಿಯಾದ್ರೆ ಸ್ಥಳೀಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ನಾವು ಅನ್ನುವಂತ ಒಂದು
ಕುರಿತಾದಂತಹ ಒಂದು ಹೇಳಿಕೆಯನ್ನ ನೀಡ್ತಾರೆ. ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪ್ರಬಲವಾಗಿರುವಂತಹ ಒಂದು ಪೈಪೋಟಿ ಇರುವಂತಹ ಒಂದು ಕ್ಷೇತ್ರದಲ್ಲಿ ಮೈತ್ರಿ ಮಾಡಿಕೊಳ್ಳಿಕ್ಕೆ ಹೋದ್ರೆ ಅಲ್ಲಿ ಭಯಂಕರವಾಗಿ ಅವ್ರಿಗೆ ಸಮಸ್ಯೆಗಳು ಕಾಡುತ್ತೆ, ಅದನ್ನ ನಾವು ಎನ್ಕ್ಯಾಶ್ ಮಾಡಿಕೊಂಡು ಒಂದು ಚುನಾವಣೆಗೆ ಮುನ್ನುಗ್ಗಬೇಕು ಲೋಕಸಭಾ ಚುನಾವಣೆಗೆ. ಜೊತೆಗೆ ಏನು ಕಾರ್ಯಕರ್ತರು ಇದ್ದಾರೆ ಹಾಗೆ ನಾಯಕರು ಏನಿದ್ದಾರೆ ಬಿಜೆಪಿ ನಾಯಕರಿಗೆ, ಅವ್ರಿಗೆ ಗಂಭೀರವಾದ ಅಂದ್ರೆ ಅನೇಕ ರೀತಿಯಾದಂತಹ ಒಂದು ಸಲಹೆಗಳನ್ನ ಸಹ ಕೊಡಲಾಗುತ್ತೆ. ಯಾಕೆಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ವಿಧಾನಸಭಾ ಚುನಾವಣೆಯಲ್ಲಿ ನಾವು ಬಹುಮತ ಬಂದರೂ ಸಹ ಗೆಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಟಿಕೆಟ್ ಅಂದ್ರೆ ಸ್ಥಾನವನ್ನ ನಾವು ಬಿಟ್ಕೊಡಬಾರದು, ಏನ್ ಬಿಜೆಪಿಗೆ ಎಲ್ಲ ಬರಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಜೊತೆಗೆ ಯಾರು ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸೋದಿಲ್ಲ, ಅಂದ್ರೆ ನಿಂತು ಹೋರಾಟ ಮಾಡೋದಿಲ್ಲ, ಅವ್ರಿಗೆ ಎಷ್ಟೇ ಬಲಾಢ್ಯ ವ್ಯಕ್ತಿ ಆಗಿದ್ರು ನಾವು ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ವಿಪಕ್ಷ ನಾಯಕ ಯಡಿಯೂರಪ್ಪ ಅವರು ನೀಡ್ತಾರೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಕಿರಣ ತಮ್ಮೆಲ್ಲ ಮಾಹಿತಿಗೆ.